ನಮ್ಮ ಅಪ್ಪ ಅಮ್ಮ ಹೇಳ್ತಾರೆ ಹೆಣ್ಮಕ್ಳಿಗೆ ರಾತ್ರಿ ಅಮಾವಾಸ್ಯೆ ದಿವಸ ಹುಣಸೆ ಮರದ ಕೆಳಗಡೆ ಹೋಗ್ಬೇಡ. ಏನಿದೆ ಅಲ್ಲಿ, ಏನಿದೆ ಅಲ್ಲಿ, ನೀನು ಅರಳಿ ಮರದ ಕಡೆ ಹೋಗು, ಅರಳಿ ಮರ ಸುತ್ತಾಕು, ಮಕ್ಕಳಾಗ್ತವೆ ಅಂತಾರೆ ಜನ. ಹಳ್ಳಿ ಮರ ಸುತ್ತಾಕಿರಿ ಮಕ್ಕಳಾಗ್ತವೇನ್ರಿ? ಇಲ್ಲ, ಮಕ್ಕಳಾಗ್ತವೆ. ಸತ್ಯ, ಹುಣಸೆ ಮರದ ಕೆಳಗಡೆ ದೆವ್ವ ಇದೆ ಅಂತ ಯಾಕೆ ಹೇಳಿದ್ರು ಅವತ್ತಿನ ಜನ? ಹುಣಸೆ ಮರದ ಎಲೆಗಳು ಚಿಕ್ಕದಾಗಿರ್ತವೆ, ಫೋಟೋಸಿಂಥಸಿಸ್ ಕ್ರಿಯೆ ಕಡಿಮೆ ನಡೆಯುತ್ತೆ, CO2 ಹೆಚ್ಚು ಬಿಡುಗಡೆಯಾಗತ್ತೆ, ಆ CO2 ಇಂಗಾಲ ಡೈಆಕ್ಸೈಡ್ ಭಾರ ಇರುತ್ತೆ, ಕೆಳಗಡೆ ಫೋರ್ಸ್ ಆಗ್ತಾ ಇರುತ್ತೆ ನಮ್ಮ ಕೆಳಗಡೆ. ಆದ್ರೆ ಕೆಳಗಡೆ ಕೂತ್ಕೊಂಡ ನಾವು ಕುಡಿತೀವಿ ಜಾಸ್ತಿ. ರುದ್ರೇಗೌಡ ಪಾಟೀಲ್ ಹೇಳ್ಬೇಕೀಗ, ಜಾಸ್ತಿ ಕುಡಿತೀವಿ ಬ್ರೈನ್ ಹೋಗುತ್ತೆ, ಕೆಮಿಕಲ್ಸ್ ಇಂಬ್ಯಾಲೆನ್ಸ್ ಆಗುತ್ತೆ, ಹಾರ್ಮೋನ್ಸ್ಗಳ ವ್ಯತ್ಯಾಸ ಆಗುತ್ತೆ, ನಮ್ಮ ಬಾಡಿ ಲ್ಯಾಂಗ್ವೇಜ್ ಚೇಂಜ್ ಆಗುತ್ತೆ. ಯಾವಾಗ ಚೇಂಜ್ ಆಗುತ್ತೆ, ಸ್ವರ ಬರಲ್ವೋ ಅವಾಗ ಇವನಿಗೆ ದೆವ್ವ ಮೆಟ್ಕೊಂಡಿದೆ, ದೆವ್ವ ಮೆಟ್ಕೊಂಡಿದೆ ಅಂತ ಹೇಳ್ತಾರೆ. ದಿಸ್ ಈಸ್ ಸೈನ್ಸ್. ಧೈರ್ಯದಿಂದ ಹೊರಗಡೆ ಬನ್ನಿ, ಅದೇ ಅರಳಿ ಮರದ ಕಡೆ ಹೋಗು. ಬೆಳಗ್ಗೆ 21 ಸುತ್ತು ಸುತ್ತಾಕು ಅಂತ ಜನ ಹೇಳ್ತಾರೆ, ಮಕ್ಕಳಾಗ್ತವೆ, ಎಕ್ಸಾಮ್ ಬರೀತೀಯ, ಪಾಸ್ ಆಗ್ತೀಯ ಅಂತ. ಎಸ್, ಹರಳಿ ಮರದ ಎಲೆಗಳು ಅಗಲವಾಗಿವೆ ರೀ, ಆಕ್ಸಿಜನ್ ಹೆಚ್ಚು ಬಿಡುಗಡೆ ಆಗುತ್ತೆ, ಬೆಳಗಿನ ಜಾವ ತಣ್ಣನೆ ಆಕ್ಸಿಜನ್ ಇರುತ್ತೆ, ಬಿಸಿಯಾಗಿದ್ದಾಗ ಆ ಗಾಳಿ ಮೇಲ್ಗಡೆ ಹೋಗಲ್ಲ, ಕೆಳಗಡೆನೆ ಎಲೆ ಹತ್ತಾ ಇರುತ್ತೆ. ನಾವು 21 ಸುತ್ತಾಕ್ತೀವಿ ಅಥವಾ 30 ಸುತ್ತಾಕ್ತೀವಿ, ಆಕ್ಸಿಜನ್ ಹೆಚ್ಚು ಕುಡಿತೀವಿ, ಹಾಗಾದ್ರೆ ಹಿಮೋಗ್ಲೋಬಿನ್ ಅಂಶ ಜಾಸ್ತಿ ಆಗಿ ಇಡೀ ನಮ್ಮ ದೇಹ ಸಮತೋಲನ ಕಾಡುತ್ತೆ. ಸಂಜೆವರೆಗೂ ನಾವು ಮಾನಸಿಕವಾಗಿ ಸಿದ್ಧರಾಗಿರ್ತೀವಿ, ಮಕ್ಕಳಾಗ್ತವೆ ಮಕ್ಕಳಾಗ್ತವೆ, ನಾನು ಸುತ್ತಾಕಿದ್ದೀನಿ ಅಂತ ಹೋಗಿ ಗಂಡನ ಜೊತೆ, ಗಂಡ ಅಥವಾ ಹೆಂಡತಿ ಜೊತೆ ಆ ಸಂತೋಷವು ಮನಗಿದಾಗ ಮಕ್ಕಳಾಗ್ತವೆ. ದಿಸ್ ಈಸ್ ಮನಸ್ಸಿನ ಮೇಲೆ ಬಿದ್ದಿತ್ತು. ಇಲ್ದಿದ್ದು ಸುಮ್ಮನೆ ಮಕ್ಕಳಾಗಲ್ಲ, ಅರ್ಥ ಮಾಡ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ಈಗ ಇಬ್ಬರು ಮಹಿಳೆಯರನ್ನ ಕರೀತಾ ಇದ್ದೀನಿ ನೋಡಿ, ಇದೊಂದು ಕಡ್ಡಿ ಹಿಡ್ಕೊಂಡು ನಮ್ಗೆ ಎಷ್ಟು ಚೆನ್ನಾಗಿ ಮೋಸ ಮಾಡ್ತಾರೆ. ಬರಲಿ ಬರಲಿ, ಕಡ್ಡಿ ಹಿಡ್ಕೊಂಡು ಎಷ್ಟು ಚೆನ್ನಾಗಿ ಮೋಸ ಮಾಡ್ತಾರೆ. ಈ ಕಡ್ಡಿ ಹಿಡ್ಕೋತಾರೆ ಹಳ್ಳಿನಲ್ಲಿ ಜನ, ಕಡ್ಡಿ ಹಿಡ್ಕೊಂಡ್ಮೇಲೆ ಹಿಂಗೆ ಬಿಗಿಯಾಗಿ ಇಟ್ಕೊಂಡಿರ್ತಾರೆ, ಬಿಗಿಯಾಗಿ. ಯಾವಾಗ ಬಿಗಿಯಾಗಿ ಇಟ್ಕೊಂಡಿರ್ತಾರೆ, ಜಮೀನಲ್ಲಿ ತಿರುಗಾಡ್ತಾ ಇರ್ತಾರೆ, ಯಾವಾಗ ತಿರುಗಾಡ್ತಾ ಇರ್ತಾರೆ ನೋಡಿ, ಬಿಗಿಯಾಗಿ ಇಟ್ಕೊಂಡಿರ್ತಾರೆ ಎಲ್ಲ ಒಂದ್ ಕಡೆ. ನೀವೆಷ್ಟಾರ ಬಿಗಿಯಾಗಿ ಇಟ್ಕೊಂಡಿರ್ಲಿ, ಅದ್ರ ಪಾಡ್ಗ ಅದಿಂಗ್ ಸುತ್ತುತ್ತೆ. ಯಾವಾಗ ಅದು ಹಿಂಗೆ ಸುತ್ತ, ನೀವೆಷ್ಟಾರ ಬಿಗಿಯಾಗಿ ಇಟ್ಕೊಂಡಿರಿ ಅದು ಸುತ್ತುತ್ತೆ. ಅದು ಯಾವಾಗ ಅದು ಸುತ್ತುತ್ತೆ, ಅಲ್ಲಿ ಪಾಯಿಂಟ್ ತೆಗಿರಿ, ನೀರು ಸಿಗುತ್ತೆ ಅಂತಾರೆ, ನೀರು ಸಿಗುತ್ತೆ ಅಂತಾರೆ. ಎಂಥ ದುರಂತ ನೋಡಿ, ದುರಂತ. ಇಲ್ಲ, ಭೂಮಿ ಒಳಗಡೆ ಇರ್ತಕ್ಕಂಥ ನೀರಿಗೂ ಈ ಕಡ್ಡಿ ತಿರುಗದಕ್ಕೂ ಸಂಬಂಧ ಇಲ್ಲ. ಈ ಕೈ ಭದ್ರವಾಗಿ ಇಟ್ಕೋತಾರೆ, ಈ ಕೈ ಭದ್ರವಾಗಿ ಇಟ್ಕೋತಾರೆ. ಯಾವಾಗ ಈ ಕೈ ಫೋರ್ಸ್ ಈ ಕಡೆಗೆ ಹೋಗುತ್ತೆ, ಈ ಕೈ ಫೋರ್ಸ್ ಈ ಕಡೆಗೆ ಹೋಗುತ್ತೆ. ಯಾವಾಗ ಎರಡೂ ವಿರುದ್ಧ ದಿಕ್ಕಿನಲ್ಲಿ ಬಿಗಿಯಾಗಿ ಇಟ್ಕೊಂಡಾಗ ಅದು ಮುಂದಕ್ಕೆ ಬರಲಿಕ್ಕೆ ಪ್ರಯತ್ನ ಪಡುತ್ತೆ, ಯಾವಾಗ ಬರಕ್ಕಾಗಲ್ವೋ ಅದರ ವಿರುದ್ಧ ದಿಕ್ಕಿನಲ್ಲಿ ಸುತ್ತುತ್ತಾ ಹೋಗುತ್ತೆ. ಇದು ಚಲನೆಯ ಕಾರಣ, ಒತ್ತಡದ ಕಾರಣದಿಂದ. ಹೀಗೆ ಮಾಡಿ ನಮ್ಮನ್ನ ನಂಬಿಸುವಂತ ಜನರ ಮುಂದೆ ಇದ್ದಾರೆ.